ಗಂಗೆಯ ಒಂದು ಏನಂತಾರೆ ಗಂಗೆಗೆ ಒಪ್ಪಿಸುವಂತಹ ವಿಚಾರಾದಿಗಳನ್ನೆಲ್ಲ ಹೇಳಿದ್ದೆ. ಆವಾಗ ತತಸ್ತು ಶಾಸಂತನು ದೋಷ್ಟ ಪುತ್ರ ನವಾಪ್ಯ ಸಪ್ತನ್ಯ ತತ್ತತಾಷ್ಟಮಂ ಗಂತುಂ ತಪೋ ಮತಿ ಮದಾಯ ಹಂತುಂ ನಿರೋತ್ಯೋಗಂ ಸಾಹಿ ಮೃಷಾಚಕಾರ. ಆವಾಗ ಏನ್ ಹೇಳಿದ್ದೆ ಅಂದ್ರೆ ಗಂಗೆಯ ಅಂದ್ರೆ ಗಂಗೆ ಶಂತನುವಿನಿಂದ ಏನು ಕಂಡೀಷನ್ ಹಾಕಿದ್ಲೋ ಆ ಕಂಡೀಷನ್ನಂತೆ ಒಂದು ಎಂಟು ಜನ ಪುತ್ರರನ್ನ ಪಡೆದರು ಅಂತ ನಾನು ಕೇಳಿದೆ. ಎಂಟು ಜನ ಪುತ್ರ, ಮೊದಲ ಏಳು ಜನರನ್ನ ಅವಳು ಕೊಂದಿದ್ದಾಳೆ, ಮೊದಲ ಏಳು ಜನರನ್ನ ಅವಳು ಕೊಂದಿದ್ದಾಳೆ. ಇಂದ ಮೊದಲ ಏಳು ಜನರನ್ನು ಕೊಂದ ನಂತರ ಆಮೇಲೆ ಏನ್ ಮಾಡಿದ್ಲು, ಅಲ್ಲಿಂದ ಹೊರಡಬೇಕು ಅಂತ ತಾನು ನಿರ್ಧಾರ ಮಾಡಿದಳು, ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಆವಾಗ ಎಂಟನೆಯ ಮಗನನ್ನ ಕೊಲ್ಲುವಂತೆ ನಟನೆ ಮಾಡಿದ್ಲು, ಕೊಲ್ಲೋಣ ಅಂತ ನಟನೆ ಮಾಡಿದ್ಲು. ಆವಾಗ ಅಂದರೆ ಅಷ್ಟವಶುಗಳನ್ನೇ ಪುತ್ರರನ್ನಾಗಿ ಪಡೆದಿದ್ದಾಳೆ ಗಂಗೆ. ಗೊತ್ತಾಯ್ತಲ್ಲ, ಆವಾಗ ಮೊದಲ ಏಳು ಜನರು ಹುಟ್ಟುತ್ತಾ ಇದ್ದ ಗಂಗೆಯಲ್ಲಿ ಮುಳುಗಿಸಿ ಮುಳುಗಿಸಿ ಕೊಂದಿದ್ದಾಳೆ. ಎಂಟನೆಯದನ್ನು ಕೊಲ್ಲುವ ಉದ್ದೇಶ ಅವಳಿಗಿರಲಿಲ್ಲ. ಹಾಗೆಂದ ಮಾತ್ರಕ್ಕೇನೆ ಅಂದ್ರೆ ಆ ರೀತಿಯಾಗಿ ವಸುಗಳಿಂದ ಅವಳು ವರವನ್ನ ಪಡೆದಿದ್ಲು, ಆದರೂ ಕೂಡ ಕೊಲ್ಲುವಂತೆ ವರ್ತನೆ ಮಾಡಿದ್ದ, ತಡಿಬೇಕಲ್ವಾ ಅದಕ್ಕೋಸ್ಕರ. ಅದಕ್ಕೆ ಅವಳು ಭೂಲೋಕವನ್ನು ತೊರೆದು ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೇ ಕಾರಣವಾಗಿತ್ತು. ಶಂತನವನ್ನು ವರಿಸುವ ಮುನ್ನ ಅವನ ಮುಂದೆಯೇ ತನ್ನ ಕರಾರನ್ನ ತಿಳಿಸಿದ್ರು. ಅವುಗಳಲ್ಲಿ ಯಾವುದೊಂದು ಉಲ್ಲಂಘನೆ ಮಾಡಿದರೂ ಕೂಡ ತಾನು ಅವನನ್ನ ತೊರೆದು ಹೋಗ್ತೇನೆ ಅಂತ ಸಂಕಲ್ಪದಲ್ಲಿ ತಿಳಿಸಿದ್ದರು ಅಂತ ಶ್ರೀಮದ್ ಆಚಾರ್ಯ ನಿರ್ಣಯ ಬರೀತಾರೆ. ಇದಕ್ಕೆ ಆಧಾರ ಏನು ಅಂತ ಕೇಳಿದ್ರೆ, ಅದಕ್ಕೆ ಆದಿ ಪರ್ವದಲ್ಲಿ ಉಮಾಚ ಚೈವರಾಜ್ಯ ಸಾಹ್ಲಾದಯತಿ ಮನೋಗಿರ ಭವಿಷ್ಯಾಮಿ ಮಹೀಪಾಲ ಮಹಿಷಿ ದೇವ ಸಾನುಗ ಎಂಟು ಜನ ಮಕ್ಕಳು ಹಾಕಿದ್ಲು. ಎಂಟನೇ ಅವರು
ಭೀಷ್ಮಾಚಾರ್ಯರು ಅಂತನ್ನೋದು ಗೊತ್ತಾಯಿತು. ಇದಲ್ದೆ ಆ ಏಳು ಜನರು ಇದ್ದಾರಲ್ಲ, ಆ ಏಳು ಜನರು ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದಲೇ ಕೇಳ್ಕೊಂಡಿದ್ರು ಅವರು. ಆಯ್ತು, ನಾವು ಏನು ನಾವು ಕೋಪ ಮಾಡ್ಕೊಳ್ಬಾರ್ದು, ಪಾಪ ಬರಬಾರ್ದು, ಎರಡು ವಿಶೇಷಗಳನ್ನು ಕೇಳ್ಕೊಂಡಿದ್ರು. ಆ ಎರಡು ವಿಶೇಷಣಗಳಂತೆ ಮಾಡಿ ಮುಗಿಸಿದ್ದಾಳೆ. ಭೀಷ್ಮಾಚಾರ್ಯನ ಕೊಲ್ಲುವ ಉದ್ದೇಶ ಇರಲಿಲ್ಲ, ಆದ್ದರಿಂದ ಭೀಷ್ಮಾಚಾರ್ಯರನ್ನ ತಾನು ನಿಲ್ಲಿಸಿಬಿಟ್ಟಿದ್ದಾಳೆ. ಇಷ್ಟ ಆದ ಮೇಲೆ ಮುಂದಿನ ಮಾತನ್ನ ಹೇಳ್ತಾರೆ. ಅವಸ್ಥಿತಿರ್ನಾತಿ ಸುಖಾಯ ಮಾನುಷೇ ಯತಸ್ಸುರಾಣ ಮತಹೇಮ ಗಂತುಂ ಐಚ್ಛನ್ನ ತಸ್ಯಾಹಿ ಬಭೂವ ಮಾನುಷೋ ದೇಹೋ ನರೋತ್ತೋ ಹಿ ತದಾಸ ಶಂತನೋ. ಅಂದರೆ ಮನುಷ್ಯರೊಂದಿಗೆ ವಾಸಿಸುವಂತಹದ್ದು ದೇವತೆಗಳಿಗೆ ಹೆಚ್ಚು ಸುಖ ನೀಡೋದಿಲ್ಲ. ಸ್ವಂತ ಗಂಡ ಹೆಂಡತಿ ಇರಲಿ. ಆ 38ನೇ ಶ್ಲೋಕ, ಆ 38ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮನುಷ್ಯರೊಂದಿಗೆ ದೇವತೆಗಳಿಗೆ ಸ್ವಂತ ಗಂಡ ಹೆಂಡತಿ ಇರಲಿ, ಅಂದ್ರೆ ಮಾನವ ಶರೀರ ಗಂಡ. ಯಾಕೆಂದ್ರೆ ಗಂಗೆ ಹಾಗೆ ತಾನು ಹೊರಟು ಹೋಗಲಿಕ್ಕೆ ಬಯಸಿದ್ದಾಳೆ, ತನ್ನ ಗಂಡನ ಜೊತೆಗೆ ಇರೋದು ಬೇಡ ಅಂತನ್ನೋದಕ್ಕೆ ಹೊರಟಿದ್ದಾಳೆ ಅಂತನ್ನುವ ಮಾತು ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದೆ ಮತ್ತೆ ಶಂತನವಿದ್ದ ಮಾತ್ರ ಮನುಷ್ಯ ದೇಹ ಅಂದ್ರೆ ಮನುಷ್ಯರಿಂದ ಹುಟ್ಟಿದ ದೇಹ. ಆ ಗಂಗೆದು ಮಾತ್ರ ಮನುಷ್ಯರಿಂದ ಹುಟ್ಟಿದ ದೇಹ ಅಲ್ಲ, ಅವಳು ಗಂಗೆಯೇ ಸ್ವಾಭಾವಿಕವಾಗಿ ಬಂದಿದ್ದಾಳೆ. ಆದ್ದರಿಂದ ಈ ಚಿಂತನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಮತ್ತೆ ಹೀಗಾದ ಮೇಲೆ ಇನ್ನೂ ಒಂದು ವಿಷಯ ಗೊತ್ತ, ಇಲ್ಲಿ ಇನ್ನೂ ಒಂದು ವಿಷಯವನ್ನ ಶಾಸ್ತ್ರ ಒಳಗಿನ ತತ್ವವನ್ನ ತಿಳಿಸ್ತಾರೆ. ಏನದು ಅಂದ್ರೆ, ಗಂಡ ಮೈಲಿಗೆಯಿಂದ ಇದ್ದು ಹೆಂಡತಿ ಮಡಿಯಲ್ಲಿದ್ದಾಗ ಗಂಡನ ಸ್ಪರ್ಶ ಹೇಗೆ ಅವಳಿಗೆ ಅನಪೇಕ್ಷಿತವೋ, ಗಂಡ ಮೈಲಿಗೆಯಲ್ಲಿರ್ತಾನೆ ಇವಳು ಮಡಿಯಲ್ಲಿರ್ತಾಳೆ, ಏ ಗಂಡ ಶ್ರೇಷ್ಠ ಅಂತ ಹೇಳಿ ಮುಟ್ಲಿಕ್ಕೆ ಹೋಗ್ತಾರೇನೋ, ಇಲ್ಲ. ಹೇಗೋ ಹಾಗೆ ದೇವತಾ ಶರೀರದ ಗಂಗೆಗೆ ಮನುಷ್ಯ ಶರೀರದ ಶಂತನುವಿನೊಂದಿಗೆ ವಾಸ ಅನಪೇಕ್ಷಿತ, ಆದ್ದರಿಂದ ಅವಳು ಹೊರಡ್ಲಿಕ್ಕೆ ನಿಶ್ಚಯ ಮಾಡಿದ್ದಾಳೆ. ತಾಂ ಪುತ್ರ ನಿಧನೋತ್ಯುಕ್ತಾನ್ಯವಾರ ಯತ ಶಂತನು ಕಾಸಿತ್ವಂ ಹೇತು ನಾಕೇನ ಕಂಸಿ ಪುತ್ರಾನ್ ಋಷಂಶವತ್. ಮಗನನ್ನ ಕೊಲ್ಲಲಿಕ್ಕೆ ಹೊರಟಿರತಕ್ಕಂತ ಅವಳನ್ನ ಶಂತನು ಮಹಾರಾಜರು ತಡೆದು ಬಿಟ್ಟಿದ್ದಾರೆ. ತಡೆದ ನಂತರ ಏನಾಯಿತು, ಶಂತನು ಮಹಾರಾಜರು ಹೋಗ್ಲಿ ತಡಿಬೇಕು ಅಂತ ಹೋದ್ರು. ಹೋದಾಗ ಅವಳು ಕೇಳ್ತಾರೆ, ನೀನ್ ಯಾರು? ಅವಳು ಕೇಳಿದ್ದೆ, ನೀ ಯಾರು ಅಂತ ಕೇಳಬಾರ್ದು, ಯಾಕೆ ಅಂತ ಕೇಳಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನೀನ್ ಯಾರು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರು. ಯಾವ ಕಾರಣದಿಂದ ರಾಕ್ಷಸಿಯಂತೆ ನನ್ನ ಮಕ್ಕಳನ್ನ ಕೊಲ್ತಾ ಇದ್ದಿ, ಎರಡು ಪ್ರಶ್ನೆ. ಇವೆರಡು ಪ್ರಶ್ನೆ ಯಾವಾಗ ಕೇಳ್ತೀಯೋ ಆವಾಗ ನಾ ಹೊರಟೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೃಷ್ಣ ವಾಸುದೇವ, ಆವಾಗ ಹೀಗೆ ಎರಡು ಪ್ರಶ್ನೆಗಳನ್ನ ಕೇಳಿದ ನಂತರ ಏನಾಯಿತು ಅಂದ್ರೆ, ತಾಂ ಪುತ್ರ ನಿಧನೋತ್ಯುಕ್ತಾಂ, ಎರಡು ಪ್ರಶ್ನೆ ಕೇಳಿದ್ದಲ್ಲ, ಕಂಡೀಷನ್ ಪ್ರಕಾರ ಎರಡು ಪ್ರಶ್ನೆ ಕೇಳಿದ್ದು. ಎರಡು ಪ್ರಶ್ನೆ ಕೇಳಿದ್ರೆ ಅಲ್ಲಿಗೆ ಮತ್ತೆ ಏನೋ ಹೋಗಬಾರದು ಅಂತಿದೆ. ಆದ್ದರಿಂದ ತಾವು ಏನ್ ಮಾಡಿದ್ರು, ಮತ್ತೆ ಹೋಗಬೇಕು ಅಂದ್ರೆ ಇಲ್ಲಿ ಬದುಕಲಿಕ್ಕೆ ಇಷ್ಟ ಇಲ್ಲ, ಇವರ ಜೊತೆಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತನ್ನೋದಕ್ಕೋಸ್ಕರವಾಗಿ ಹೋಗಬೇಕು ಅಂತ ಬಯಸಿದ್ರು. ಆ ಬಯಸಿದ್ದರಿಂದ ಏನಾಯ್ತು, ನಾನು ಹೋಗಬೇಕು ಅಂತ ಬಯಸಿದ್ದರಿಂದ ಯಾಕೆ ಕೊಲ್ತಿ ಅಂತ ಕೇಳಿದ್ರು. ನಿಬಂಧನೆಗಳನ್ನು ಏಕಕಾಲದಲ್ಲಿ ಶಂತನು ಮೀರಿದ್ದು, ಆದ್ದರಿಂದ ಹೊರಡಬೇಕು ಅಂತ ಇಚ್ಛಾ ಆಯಿತು. ರೂಪಂ ಸುರವರ ಸ್ತ್ರೀಣಾಂ ತವದೇನ ಅನಪಾತಕಂ ಭವೇತ್ ಕರ್ಮತ್ಪದೀಯತನ್ ತತ್ಕಾರಣ ಮತ್ರಹಿ. ನಿನ್ನದು ಶ್ರೇಷ್ಠ ದೇವತಾ ಸ್ತ್ರೀಯ ರೂಪ, ಆದ್ದರಿಂದ ನಿನ್ನ ಈ ಕಾರ್ಯ ಪಾತಕವೆನಿಸೋದಿಲ್ಲ. ಇದರಲ್ಲಿ ಒಂದು ದೊಡ್ಡ ಕಾರಣ ಇರಬೇಕು. ಯಾಕೆಂದ್ರೆ ನೀನು ಈ ರೀತಿಯಾಗಿ ಮಾಡ್ತಿ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಕಾರಣ ಇರಬೇಕು. ಕಾರಣ ಇಲ್ಲದೆ ನೀನು ಮಾಡೋದಿಲ್ಲ. ಈ ಕೃತಿ ಅಂದ್ರೆ ನಿನ್ನ ದೇಹ ನೋಡಿದ್ರೆ ಒಳ್ಳೆ ದೇಹ, ಆದ್ರೆ ಇಂತಹ ಒಳ್ಳೆಯ ದೇಹದಲ್ಲಿ ನೀನು ಇಂತಹ ರಾಕ್ಷಸೀಯವಾದಂತಹ ಕೃತ್ಯವನ್ನ ನೀನು ಮಾಡ್ಲಿಕ್ಕೆ ಶ್ರೇಷ್ಠ ದೇವತಾಸ್ತ್ರ, ಆದ್ದರಿಂದ ನೀನ್ ನಿಜಕ್ಕೂ ಪಾಪಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿನ್ನೆಲೆಯಿಂದ ದೊಡ್ಡ ಕಾರಣ ಹೊಂದಿರಬೇಕು ಅಂತ ಈ ರೀತಿಯಾಗಿ ಕೇಳ್ತಾರೆ.
तत्कारणं वदशुभे यदि मच्छ्रोत्रमर्हति इति रिता वदत् सर्वं प्रययौ च सुरपगाः। ಅಂದ್ರೆ ಕೆಲವು ಮಾತುಗಳು ಬಹಳ ಗಂಭೀರವಾಗಿರತಕ್ಕಂತಹ ಮಾತುಗಳನ್ನು ನೋಡ್ತೇವೆ, ನಿನ್ನ ಕಿವಿಗೆ ಬೀಳಬಹುದಿದ್ದಲ್ಲಿ ಈ ಕಾರಣವನ್ನ ತಿಳಿಸು, ಅಂದ್ರೆ ನೀ ಯಾತಕ್ಕೆ ಹೀಗ್ ಮಾಡಿದಿ ಅಂತ ನನ್ನ ಕಿವಿಯಿಂದ ಕೇಳಬಹುದಾ? ಕೇಳಬಹುದಾದ್ರೆ ನೀನು ಹೇಳು, ನಾನು ಕೇಳಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಬೇಡ ಅಂತ ಈ ಮಾತನ್ನ ಹೇಳ್ತಾರೆ. ಆವಾಗ ದೇವ ನದಿಯಾದ ಗಂಗೆ ಹಾಗೇನಿಲ್ಲ ಎಲ್ಲವನ್ನು ತಿಳಿಸ್ತೇನೆ ಅಂತ ಹೇಳಿ ಎಲ್ಲವನ್ನು ತಿಳಿಸ್ತಾಳೆ. ಅಂದರೆ ಅವನ ಪ್ರಶ್ನೆಗೆ ಉತ್ತರ ರೂಪವಾಗಿ ಏನ್ ಹೇಳ್ತಾರೆ, ತನ್ನ ಎಲ್ಲ ಮಕ್ಕಳ ವೃತ್ತಾಂತಕ್ಕೆ ತಿಳಿಸ್ತಾಳೆ, ತನ್ನ ಎಲ್ಲ ವೃತ್ತಾಂತವನ್ನು ಗಂಗೆಗೆ ತಿಳಿಸ್ತಾಳೆ. ಹೀಗೆ ಗಂಗೆಗೆ ತಿಳಿಸಿದ ನಂತರ ಗಂಗೆಗೆ ತಿಳಿಸ್ತಾರೆ. ಗಂಗೆಗೆ ತಿಳಿಸಿದ ನಂತರ ಏನು ಶಂತನು ಮಹಾರ ಗಂಗೆಗೆ, ಅಂದ್ರೆ ಗಂಗೆ ತನ್ನ ಶಂತನವಿನಿಗೆ ಎಲ್ಲ ವಿಚಾರವನ್ನ ತಿಳಿಸಬೇಕು ಅಂತ ಹೇಳಿ ಕೇಳ್ತಾರೆ. ಆವಾಗ ಮತ್ತೆ ಗಂಗೆ ಅದನ್ನೆಲ್ಲವನ್ನು ಕೂಡ ತಿಳಿಸಿ ದೇವವೃತನೊಂದಿಗೆ, ಅಂದ್ರೆ ತನ್ನ ಮಗನನ್ನು ಕರ್ಕೊಂಡು ಮಾಯ ಆಗ್ಬಿಟ್ಲು, ಬೇಡವೇ ಬೇಡ ಅಂತನ್ನೋದನ್ನ ಹೇಳಿದ್ರು. ಮಾಯವಾದ ನಂತರ ಇಲ್ಲಿ ಮತ್ತೊಂದು ಮಾತನ್ನು ಕೂಡ ನಾವು ತಿಳಿಬೇಕು. ಏನದು ಅಂದ್ರೆ, ಏತದಾಖ್ಯಯ ಸಾ ದೇವಿ ತತ್ರೈವ ಅಂತರಧೀಯತೆ. ಅಂದರೆ ಆದಾಯ ಚ ಕುಮಾರಂತಂ ಜಗಾಮ. ಯಾಕೆ ಅಂದ್ರೆ ಕೇಳುವ ಯೋಗ್ಯತೆ ಇದ್ರೆ ಅಂತ ಅವ್ರು ಕೇಳಿದ್ದಲ್ಲ, ಇದೆ ಆದ್ದರಿಂದ ಎಲ್ಲವನ್ನು ಕೂಡ ಅರೋಹಿದಳು. ಅರೋಹಿ ತಾನೇನ್ ಮಾಡಿಬಿಟ್ಲು, ಗಂಗೆಯನ್ನ ಅಂದ್ರೆ ಗಂಗೆ ತನ್ನ ಮಗನಾಗಿರತಕ್ಕಂತಹ ಇವನನ್ನ ತಗೊಂಡು ಮಾಯವಾಗಿಬಿಟ್ಲು. ಮಾಯವಾದದ್ದರಿಂದ ಯಾವಾಗ ಅವಳು ಹೊರಟೋಗ್ಬಿಟ್ಲು ಆವಾಗ ಸತು ದೇವವ್ರತೋ ನಾಮ ಗಾಂಗೆಯ ಚಾಪವದು. ಕರ್ಕೊಂಡು ಹೋದದ್ದರಿಂದ ಅವಳಿಗೆ ಗಾಂಗೆಯ ಅಂತ, ಅವನಿಗೆ ಯಾರಿಗೆ ಭೀಷ್ಮಾಚಾರಿ ಗಾಂಗೆಯ ಅಂತ. ದ್ವಿನಾಮ ಶಂತನೋ ಪುತ್ರ ಶಂತನೋ ದರದಗ್ಗ ಗುಣ. ಇಲ್ಲಿ ಭೀಷ್ಮಾಚಾರ ಶಂತನವಿನಿಕ್ಕಿಂತಲೂ ಮಿಗಿಲಾಗಿದ್ದರಂತೆ. ಶಂತನ ತೋಹ ಅವ ಅಧಿಕ ಗುಣಿ. ಯಾಕೆ ಅಲ್ರಿ, ತಾರತಮ್ಯದಲ್ಲಿ ಶಂತನೋ ವರುಣ, ಈ ದ್ವಿನಾಮಕ ವಸು ಯಾರು, ಅಷ್ಟವಸುಗಳಲ್ಲಿ ಒಬ್ಬನು. ಮತ್ತೆ ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಹೇಗೆ ಸಮನ್ವಯವಾಗುತ್ತೆ? ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಈ ಇವರಿಗಿಂತಲೂ ಕೂಡ ವರುಣನಿಗಿಂತಲೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತಂದ್ರೆ ಮತ್ತೆ ಯಾವ ದೃಷ್ಟಿಯಲ್ಲಿ ನೀವು ಭೀಷ್ಮಾಚಾರ್ಯ ದೊಡ್ಡವರು ಅಂತ ಹೇಳಿದ್ರಿ ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ರು ಏನಂತ, ಏನೋ ಶಂತನ ದ್ವಿನಾಮಕ ಶಂತನೋ ಪುತ್ರ ಶಂತನೋರ್ ಅಧಿಕ್ಯೋ ಗುಣೈ ಕಿಮರ್ಥಮಿತಿ ಚೇತ್ ಬ್ರಹ್ಮ ಸನ್ನಿಧಾನಂ ಅಂದ್ರು. ಅಂದ್ರೆ ಬ್ರಹ್ಮದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಭೀಷ್ಮಾಚಾರ್ಯ ಇತ್ತು, ಅದಕ್ಕೋಸ್ಕರವಾಗಿ ಭೀಷ್ಮರು ಶಂತನವಿನಿಗಿಂತಲೂ ಮಿಗಿಲು ಅಂತ ಕರೆದದ್ದು. ಬಟ್ ಎಷ್ಟು ಅದ್ಭುತವಾದ ಚಿಂತನೆ, ಆ ಒಂದು ಆವೇಶ ಅಂಶ ಇದ್ರೆ ಎಷ್ಟು ಚಿಕ್ಕವರಾಗಿದ್ರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯತೆ ಇದೆ ಅಂತನ್ನುವ ತತ್ವ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಆದ್ದರಿಂದ ಇಷ್ಟು ಚಿಂತನೆಯನ್ನ ಮಾಡಿ ಇಲ್ಲಿ ನಮಗೆ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಕಾರಣ ಅಪಗಮೇಯಾಂತೆ ಧರ್ಮೋಪೇಶಾಂ ತಥಾವಿಧ ಅದೃಶ್ಯತ್ವಮ ಸಂಸ್ಪೃಶೋ ಕ್ಯಮಾ ಸಂಭಾಷಣಮೇವ ಚ ಅಂತ ಇಲ್ಲಿ ಬರೀತಾರೆ. ಏನ ಹಾಗಂದ್ರೆ ಅಂತ ಇಲ್ಲಿ ಯೋಚನೆ ಮಾಡಬೇಕಾದದ್ದು ಏನು ಅಂತಂದ್ರೆ, ಈ ನಿಮಿತ್ತವ ಪೂರೈಸುತ್ತಲೇ ಹೊರಟು ಹೋಗ್ಬಿಡ್ತಾರೆ ಅಂದ್ರೆ ಏನ್ ಕಾರಣಗಳಿತ್ತು ಅಂತೆಲ್ಲ ಹೇಳಿದ್ನಲ್ಲ, ಆ ದೃಷ್ಟಿಯಿಂದ ಎಲ್ಲ ಹೊರಟು ಹೋಗ್ಬಿಟ್ಟು ಹೊರಟು ಹೋದ ನಂತರ ಮನುಷ್ಯರಾಗಿ ಜನಿಸಿದಾಗಲೂ ಕೂಡ ಕಾಣದಂತಿರೋದು, ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಅವರು ಕಾಣದಂತೆ ಇರೋದು, ಮುಟ್ಟದಂತೆ ಇರೋದು, ಮಾತನಾಡದೇ ಇರತಕ್ಕಂಥದ್ದು ದೇವತೆಗಳ ಒಂದು ರಹಸ್ಯ ಧರ್ಮ. ಆದ್ದರಿಂದ ಅದನ್ನು ತಪ್ಪು ತಿಳಿಯುವ ಅವಶ್ಯಕತೆ ಇಲ್ಲ. ಹೀಗಾದಾಗ ಶಂತನು ತನ್ನ ಮೊದಲ ಪತಿಯಾಗಿರತಕ್ಕಂಥ ವರುಣದೇವನೇ ಆಗಿದ್ರು ಕೂಡ ಅದನ್ನ ತೊರೆದು ವರುಣ ಲೋಕಕ್ಕೆ ಹೊರಟು ಹೋದ ಅನ್ನೋದು ವಿಶೇಷ ಇಲ್ಲಿ. ಇಷ್ಟಾದ ಮೇಲೆ ಯಾಕೆ ಅಂದ್ರೆ ಐತರೆ ಮಾತು ಬರುತ್ತೆ, ಪರೋಕ್ಷ ಪ್ರಿಯ ಏವ ಹಿ ದೇವಾ ಪ್ರತ್ಯಕ್ಷ ದ್ವಿಷ ಅಂತ ಅಲ್ಲಿ ಹೇಳಿದ್ದರಿಂದ
ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಇದೆ ಏನಂದ್ರೆ ಈ 42ನೇ ಶ್ಲೋಕದಲ್ಲಿ ಇದೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನಂತ ತಮ್ಮ ಸ್ವರೂಪ ತಿಳಿದ ಮೇಲೆ ದೇವತೆಗಳು ಮನುಷ್ಯ ಲೋಕದಲ್ಲಿ ಬಹಳ ಕಾಲ ನೆಲೆಸೋದು ದೇವತೆಗಳಿಗೆ ಧರ್ಮ ಅಲ್ಲ ಬಹಳ ದೊಡ್ಡ ಮಾತಿದು ಆದ್ದರಿಂದ ದೇವತೆಗಳಿಗೆ ಇದು ಧರ್ಮವಾಗಬಾರದು ಅಂತನ್ನೋದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ ಆದ್ದರಿಂದ ಅವರು ಹೊರಟೋದ್ರು ಅಂತ ನ ಧರ್ಮೋ ದೇವಾನಾಂಕೆ ಜ್ಞಾತವಾಸ ಚಿರಂಡ್ರಶು ಕಾರಣಾದೇವ ಹಿಸುರ ನೈಷು ವಾಸಂ ಪ್ರಕುರುವತೆ ಅಂತ ಹೇಳಿದ್ದರಿಂದ ಯಾವತ್ತಿಗೂ ಕೂಡ ಅವರು ಇಲ್ಲಿ ಬಹಳ ಕಾಲ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವ ಮಾತನ್ನ ಇಲ್ಲಿ ತಿಳ್ಕೊಳ್ಬೇಕು. ಇನ್ನ ಮುಂದಿನ ಮಾತನ್ನ ಹೇಳ್ತಾರೆ ಏನಂದ್ರೆ ಸುತ್ತಮಷ್ಟಮ ಮಾದಾಯ ಭರ್ತುರೇವಾಪ್ಯನುಕ್ಯ ವದೋದ್ಯೋಗ ನಿವೃತ್ತ ಸ್ಯಾತ್ ತದೌ ಪುತ್ರಂ ಬೃಹಸ್ಪತಿ. ಹೌದು, ಕರ್ಕೊಂಡೋದ್ರು ಮುಂದೇನು ಕರ್ಕೊಂಡೋಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಕೊಲ್ಲುವ ಕಾರ್ಯವನ್ನು ಬಿಟ್ಟು ಬಿಟ್ಲು. ಯಾವಾಗ ಇಷ್ಟು ಜನದ ಮಾತ್ರ ಅವ್ರು ಮಾತು ತಗೊಂಡಿದ್ರು ಅಲ್ಲಿ ಕೊಲ್ಲುವ ಕಾರ್ಯ ಮುಟ್ಟಾಯ್ತು. ಇನ್ನ ಮುಂದೆ ಏನ್ ಮಾಡಿದ್ರು ಅಂದ್ರೆ ಪತಿಯ ಅಪ್ಪಣೆಯನ್ನ ಪಡೆದು ಎಂಟನೆಯ ಮಗನನ್ನ ಯಾರೋ ಭೀಷ್ಮಾಚಾರ್ಯನ ಕರ್ಕೊಂಡು ಗಂಗೆ ಹೊರಟೋದ್ದು. ಎಲ್ಲಿಗೆ? ಬೃಹಸ್ಪತ್ಯಾಚಾರ್ಯರ ಹತ್ರ ಕರ್ಕೊಂಡೋದ್ದು ಗಂಗೆ. ಯಾರನ್ನ? ಭೀಷ್ಮಾಚಾರ್ಯರನ್ನ. ಇನ್ನು ಭೀಷ್ಮಾಚಾರ್ಯ ಆಗಿಲ್ಲ, ಈಗ ಏನ ಹೆಸರು ಅವ್ರದ್ದು? ದೇವವ್ರತ ಅಂತ ಹೆಸರು. ಭೀಷ್ಮಾಚಾರ್ಯರು ಅಂತ ಪ್ರಸಿದ್ಧ ಆಗೋದು ಯಾವಾಗ ಅಂದ್ರೆ ಭೀಷ್ಮ ಪ್ರತಿಜ್ಞೆಯನ್ನು ಗೈದ ನಂತರ. ಭೀಷ್ಮ ಅಂದ್ರೆ ಭಯಂಕರ, ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ ನಂತರ ಅವರು ಭೀಷ್ಮ. ಅಲ್ಲಿ ತನಕ ಅವರು ದೇವವ್ರತ ಅಂತ ಅವರ ಹೆಸರು. ಅಲ್ಲಿ ಕರ್ಕೊಂಡು ಹೋದ್ರು. ಅಂದರೆ ಹಾಗೆ ಸಂತನವಿನ ಅಪ್ಪಣೆಯನ್ನ ಪಡೆದೇ ಎಂಟನೇ ಮಗನಾದ ದೇವವ್ರತನನ್ನ ಕರೆದುಕೊಂಡು ಹೋದ್ದು ವಿದ್ಯಾಭ್ಯಾಸಕ್ಕಾಗಿ ಬೃಹಸ್ಪತ್ಯಾಚಾರ್ಯರ ಬಳಿ ಒಪ್ಪಿಸಿದಳು. ಇದು ಬಹಳ ಮುಖ್ಯ. ಗಂಡನ ಅನುಮತಿ ಇಲ್ಲದೆ ತಾನು ತಗೊಂಡು ಹೋದ್ರೆ ಅದು ಧರ್ಮ ಅಲ್ಲ, ಅದನ್ನು ಮಾಡಿದ್ದಾಳೆ ಅನ್ನೋದನ್ನು ಕೂಡ ಶ್ರೀಮದ್ ಆಚಾರ್ಯರಣೆ ಕೊಟ್ರು. ಇನ್ನ ಸುತಮಷ್ಟಮ ಮಾದಾಯ ಭರ್ತುರೇವಾಪ್ಯನುಕ್ಯ ಉದೋದ್ಯೋಗ ನಿವೃತ್ತೌ ಪುತ್ರಂ ಬೃಹಸ್ಪತವು. ಅಂದ್ರೆ ಕೊಲ್ಲುವ ಕಾರ್ಯವನ್ನ ಬಿಟ್ಟು ಪತಿಯ ಅಪ್ಪಣೆಯನ್ನ ಪಡೆದು ಎಂಟನೆಯ ಮಗನನ್ನ ಕರೆದುಕೊಂಡು ಬೃಹಸ್ಪತ್ಯಾಚಾರ್ಯರ ತೆರಳುವಾಗ ಏನಾಯ್ತಲ್ಲಿ ದೇವವ್ರತೋಸರಾನುಷ್ಠಾನ ಮಾತ್ರ ದತ್ತೋ ಗುರು ದೇವ ಗುರೋ ಶತಾರ್ಥನಂ. ಇಲ್ಲಿ ದೇವವ್ರತ ಅಂದ್ರೆ ಯಾರು? ಭೀಷ್ಮಾಚಾರ್ಯರು. ಅವ್ರೇನ್ ಮಾಡಿದ್ರು ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಬೃಹಸ್ಪತ್ಯಾಚಾರ್ಯ ಹತ್ರ ಹೋದ್ರು. ಅಲ್ಲಿ ಹೋಗಿ 50 ವರ್ಷಗಳ ಕಾಲ ಏನ್ ಮಾಡಿದ್ರು? 800 ವರ್ಷದಲ್ಲಿ 50 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರ ಹತ್ರವೇ ಮನುಷ್ಯರನ್ನ ಒಪ್ಪಿಸಿದ ನಂತರ ಸಕಲವೇ ತೆಗೆದುಕೊಂಡು ಹೋಗಿ ಗಂಗೆ ಒಪ್ಪಿಸಿದ್ದಾಳೆ. ದೇವವ್ರತ 50 ವರ್ಷಗಳ ಕಾಲ ರಾಮೇ ಭೃಗೂಣ ಅದಿಪೇ ಪ್ರದತ್ತ ಶುಶ್ರಾವ ತತ್ವಂಚ ಶತಾರ್ಧ ವರ್ಷ. ಶತಾರ್ಧ ಅಂದ್ರೆ ಇದು, ಶತ ಅಂದ್ರೆ 100, ಅರ್ಧ ಅಂದ್ರೆ ಅದರ ಅರ್ಧ ಅಂದ್ರೆ 50 ವರ್ಷ ಪರಶುರಾಮ ದೇವರಲ್ಲಿ ತತ್ವಜ್ಞಾನವನ್ನ ಪಡೆದಿದ್ದಾನೆ. ಅಂದ್ರೆ ಹರಿ ಪ್ರತಿಪಾದಕ ಶಾಸ್ತ್ರಂ ಅಂತ ಈ ರೀತಿಯ ಹರಿಸ್ವರೂಪ ಪ್ರತಿಪಾದಕವಾದ ಶಾಸ್ತ್ರವನ್ನ ಹರಿಯ ಮುಖದಿಂದಲೇ ಕೇಳೋದು. ಇದು ದೇವವ್ರತನಾದ್ದರಿಂದ. ದೇವವ್ರತ ಅಂದ್ರೆ ಏನು? ದೇವರಿಗೆ ಹೌದು, ಏಕಾದಶಿ ವ್ರತ ಯಾರು ಜೀವನದಲ್ಲಿ ಮಾಡ್ತಾರೆ ಅದು ಭಗವಂತನಿಂದಲೇನೆ ತತ್ವಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಅನ್ನೋದು ಇದರ ಉದ್ದೇಶ. ಇನ್ನ 25 ವರ್ಷ ಶಸ್ತ್ರಗಳ ಅಭ್ಯಾಸ ಅಂದ್ರೆ 25 ವರ್ಷ ಶಸ್ತ್ರಗಳ ಅಭ್ಯಾಸಕ್ಕೆ ಸಪಂಚವಿಂಶತ್ ಪುನರಾರ್ಥಕಾನ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣ ಮಾತ್ರ ಸಮಾನೀಯ ನಿಜೇ ತಟೇತು ಸಂಸ್ಥಾಪಿತ ಪ್ರಾರ್ಪಯಿತು ಸ್ವಪಿತ್ರೇ. ಅಂದರೆ ಇಲ್ಲಿ 25 ವರ್ಷಗಳ ಕಾಲ ಪರಶುರಾಮ ದೇವರಿಂದಲೇನೆ ಅಸ್ತ್ರಗಳ ಅಭ್ಯಾಸವನ್ನ ಮಾಡಿದ್ರು. ಅಲ್ಲಿಗೆ ಎಷ್ಟಾಯ್ತು? 50, 50, 100 ಮತ್ತೊಂದು 25, 125 ವರ್ಷ ಆಯ್ತು. ಇದಾದ ಮೇಲೆ ಒಟ್ಟು ಅಂದ್ರೆ ಏನು, ಪರಶುರಾಮ ದೇವರ ಹತ್ರ ಎಷ್ಟು ವರ್ಷ ಇದ್ದಾಗಾಯ್ತು? 75 ವರ್ಷ ಇದ್ದಾಗಾಯ್ತು. 50 ವರ್ಷ ಶಾಸ್ತ್ರ, 25 ವರ್ಷ ಶಸ್ತ್ರಾಸ್ತ್ರ.
ಈ ರೀತಿಯಾಗಿ 75 ವರ್ಷ ಇದ್ದಾಗಾಯಿತು. ಆಮೇಲೆ ಶತ್ರುನವನಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಭೂಲೋಕಕ್ಕೆ ಬಂದು ಗಂಗಾ ತೀರದಲ್ಲಿ ನಿಲ್ಲಿಸಿದ್ದಾರೆ. ಸತತ್ರ ಬದ್ವಾ ಶರಪಂಜರೇಣ ಗಂಗಾಂಬಿಜಗ್ರಹೇತ್ಯ ಪಿತಾತ ದೈವ ವ್ರಜನ್ ಮೃಗಿತೋ ವಿಲೋಕಯನ್ ಗಂಗಾ ಮತೋಯಾನ್ ಅಭವತ್ಸು ವಿಸ್ಮಿತ. ಆವಾಗ ದೇವವ್ರತ ಬಾಣಗಳ ಪಂಜರದಿಂದ ಗಂಗಾ ಪ್ರವಾಹವನ್ನ, ಇನ್ನು 8 ವರ್ಷದ ಮಗು, 8 ವರ್ಷ ಅಲ್ಲ 128 ಅಂದ್ರೆ ಆ ಕಾಲದ ವಯಸ್ಸಿನಲ್ಲಿ 8 ವರ್ಷ ಸಮಾನ ಆ ರೀತಿಯಾಗಿ. ಆವಾಗ ಏನ್ ಮಾಡಿದ್ದಾರೆ ಇಲ್ಲಿ ಬಾಣ ಸೇತುವನ್ನ ನಿರ್ಮಾಣ ಮಾಡಿ ಅವನೇನ್ ಮಾಡಿದ, ಗಂಗೆ ಜೋರಾಗಿ ಹರಿತಿತ್ತು, ತನಗೆ ಆಟ ಆಡ್ಲಿಕ್ಕೆ ಜಾಗ ಬೇಕಾಗಿತ್ತು, ತನ್ನ ಬಾಣವನ್ನು ಹೊಡೆದು ಗಂಗೆಯನ್ನ ಸ್ಟಾಪ್ ಮಾಡಿಬಿಟ್ಟ. ಗಂಗೆಯನ್ನು ಸ್ಟಾಪ್ ಮಾಡಿ ಆ ಉಳಿದ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ಆಟ ಆಡ್ತಿದ್ದ. ಇವನಿಗೆ ಆಶ್ಚರ್ಯ ಆಯ್ತು. ಈ ರೀತಿಯಾಗಿ ಬಂದಾಗ ಬೇಟೆಗೆ ಅಂತ ಬಂದ, ಅವನಿಗೆ ಬಾಯಾರಿಕೆ ಜೋರಾಯ್ತು, ನೋಡ್ತಾನೆ ಗಂಗೆ ಬತ್ತಿ ಹೋಗಿದ. ಇವತ್ತೇವ್ರೆ ಗಂಗೆ ಬತ್ತಿ ಹೋಗೋದೇನು, ನೋಡುವಾಗ ಒಂದು ಹುಡುಗ ಹೀಗೆ ಗಂಗೆಯನ್ನ ನಿಲ್ಲಿಸಿ ಬಿಟ್ಟಿದ್ದಾನೆ, ತನ್ನ ಆಟಕ್ಕೋಸ್ಕರ ನಿಲ್ಲಿಸಿಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಆವಾಗ ಅದರಲ್ಲಿ ತುಂಬಾ ನೀರು ಕಡಿಮೆ ಆಗಿದ್ದನ್ನ ಕಂಡು ಹೀಗೆ ಭರತ ಅಲ್ಲ ಹೀಗೆ ಶರಪಂಜರ ನಿರ್ಮಿಸಿರತಕ್ಕಂಥ ದೇವವ್ರತ ಮುಂದೆ ನೋಡಿ, ಗಂಗೆಯನ್ನ ಯಾರು ಅಡ್ಡ ಕಟ್ತಾರೋ ಅದರಿಂದಲೇ ಶಿಕ್ಷೆ. ಅವನು ಗಂಗೆಯನ್ನು ಯಾವುದರಿಂದ ಅಡ್ಡ ಕಟ್ಟಿದ, ಶರದಿಂದ ಕಟ್ಟಿದ. ಮುಂದೆ ಶರಪಂಜರದ ಮೇಲೆ ಮಲಗಿ ಪಶ್ಚಾತ್ತ ಪಡುವ ಯೋಗ ಬಂತು. ಆದ್ದರಿಂದ ಗಂಗೆಯನ್ನು ಯಾರು ತಡೆಯುವ ಹಂಗಿಲ್ಲ. ಆದ್ದರಿಂದ ಗಂಗೆಗೆ ವಿರೋಧ ಮಾಡಿದ್ರೆ ಆ ಗಂಗೆಯಿಂದ ಅವನಿಗೆ ತೊಂದರೆಯಾಗುತ್ತೆ ಅಂತ ಇದು ವಿಧಿವಿಲಾಸ. ಗಂಗೆ ಮಳೆಗಾಲದಲ್ಲಿ ಮಳೆಯಿಂದಾಗಿ ಬೇಸಿಗಾಲ ಹಿಮ ಕರಗಿದ ನೀರಿಂದಾಗಿ ಸದಾ ತುಂಬಿರುವಂತ ನದಿ, ಬತ್ತದು ಅಸಾಧ್ಯ. ಆದ್ರೆ ಅದು ಹಾಗೆ ಬತ್ತಿದ್ದನ್ನ ಕಂಡು ಶಂತನವಿನ ಪಿಪಾಸೆಯ ಬದಲು ಜಿಜ್ಞಾಸೆ ಹುಟ್ಟಲಿಕ್ಕೆ ಶುರುವಾಯಿತು, ಇದು ಹೇಗೆ ಸಾಧ್ಯ ಅಂತ. ಸವಾರ್ಗಯ ಹಮಾಸ ತಥೋಸ್ಯ ಹೇತು ಜಬ್ದೈ ತದಾ ಸ್ವಂತ ದದರ್ಶ ಸೂನು ಕ್ರೀಡಂ ತಮಸ್ತ್ರೇಣ ಬಭೂವ ಸೋಪಿ ಕ್ಷಣಾದ ದೃಶ್ಯ ಪಿತೃದರ್ಶನಾದನು. ಶಂತನು ಬಳಿಕ ಅದಕ್ಕೆ ಕಾರಣವೇನಂತ ಹುಡುಕಿದಾಗ ಆ ಅಸ್ತ್ರದೊಂದಿಗೆ ವಿಹರಿಸತಕ್ಕಂಥ ತನ್ನ ಮಗನನ್ನ ಕಂಡ. ಅವನಾದರೂ ತಂದೆ ಕಾಣ್ತಾ ಇದ್ದಂತೆಯೇ ಆ ಕ್ಷಣದಲ್ಲಿ ಅದೃಶ್ಯನಾಗಿ ಬಿಟ್ಟ. ಯಾರು ಭೀಷ್ಮಾಚಾರ್ಯ ಅದೃಶ್ಯನಾಗ್ಬಿಟ್ಟು ಅಲ್ಲಿ ಆಟ ಆಡ್ತಾ ಇದ್ರು. ಶಂತನ ಮಹಾರಾಜ ನೋಡಿದ, ಅಪ್ಪ ನೋಡ್ತಾ ನೋಡ್ತಾ ಇದ್ದಂತೆ ಮಾಯವಾಗಿ ಬಿಟ್ಟ. ಹೀಗೆ ಇದೆಲ್ಲ ಮಹಾಭಾರತ ಆದಿಪರ್ವದ ವಿಚಾರ. ಹೀಗೆ ತಾಯಿಯೇ ತನ್ನನ್ನ ತಂದೆಗೆ ಒಪ್ಪಿಸಲಿ ಎಂಬ ಕಾರಣದಿಂದ ದೇವವ್ರತ ಹಾಗೆ ಮಾಡಿದ್ರು. ಯಾಕೆ ತಂದೆ ಬಂದ್ಕೊಳ್ಳೆ ಅದೃಷ್ಟ ಯಾಕೆ ಆಗ್ಬೇಕಾಗಿತ್ತು, ನಾನು ಸಿಗೋದಕ್ಕಿಂತ ನಮ್ಮಮ್ಮನನ್ನ ತಗೊಂಬಂದ್ ತಂದೆಗೆ ಒಪ್ಪಿಸಲಿ ಅನ್ನುವ ಕಾರಣಕ್ಕಾಗಿ. ಮೀಮಾಂ ಸಮಾನಂ ತಮವಾಪ ಗಂಗಾ ಸುತಂ ತಮಾದಾಯ ಪತಿಂ ಜಗಾದ ಆಯಂ ಸುತಸ್ತೇ ಪರಮಾಸ್ತ್ರ ವೇತ್ತ ಸಮರ್ಪಿತೋ ವೀರ್ಯ ಬಲೋಪನ್ನ. ಪತಿಯಾಗಿರ್ತಕ್ಕಂತ ಶಂತನು ಮಹಾರಾಜರು ಹಾಗೆ ಯೋಚನೆ ಮಾಡ್ತಾ ಇರುವಾಗ ಗಂಗೆ ಮಗನನ್ನ ಕರೆತಂದು ಎದುರಿಗೆ ತಂದು ಒಪ್ಪಿಸ್ತಾಳೆ, ಸ್ವಾಮಿ ಇವ ನಿಮ್ ಮಗ ಶ್ರೇಷ್ಠವಾದ ಅಸ್ತ್ರಗಳನ್ನು ಕಲಿತಿದ್ದಾನೆ, ವೀರ್ಯ ಬಲಗಳಿಂದ ತುಂಬಿದ್ದಾನೆ, ಇವನನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಗಂಗಾದೇವಿ ತನ್ನ ಮಗನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರನ್ನ ತನ್ನ ಮತ್ತೆ ಯಾರು ತನ್ನ ಯಜಮಾನರಿಗೆ ಒಬ್ಬ ಶಂತನ ಮಹಾರಾಜರಿಗೆ ಒಪ್ಪಿಸ್ತಾ ಇದ್ದಾರೆ. ಅಸ್ಯಾಗ್ರಜ ಸ್ವಾಮಿ ಮೇ ವಯಾತ ಹರೇ ಪದಂ ಭೋಜ ಸುಪಾವಿತೇ ಜಲೇ ತದೂರ್ಮದೀಯೇ ಪ್ರಣಿದಾಯ ತಸ್ಮಾತ್ ತಾನ್ಮಾ ಶೋಚನೇನ ಚ ಮೋದಮಾನ. ಬಿಟ್ಟು ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ, ಅವರ ಬಗ್ಗೆ ನೀನು ಶೋಕ ಮಾಡೋದು ಬೇಡ, ಈ ಒಬ್ಬ ಮಗನ ಬಿಟ್ಟಿದ್ದೀನಲ್ಲ ಈ ಒಂದು ಜೊತೆಗೆ ನೀನು ಕಾಲ ಕಳಿ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಸಂತೋಷದಿಂದ ಮಗ ಮುಂದೆ ಏನ್ ಮಾಡಿದ, ಆಮೇಲೆ ಅವಳು ಮಗನನ್ನ ಒಪ್ಪಿಸಿ ತಾನು ಅದೃಶ್ಯಳಾಗಿ ಬಿಡ್ತಾಳೆ. ಆದ್ದರಿಂದ ಅವನ್ನ ಕರೆದುಕೊಂಡು ಯವರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಬಹಳ ಕಾಲ ಆನಂದವನ್ನ ಪಟ್ಟ ಅಂತ. ಇಷ್ಟು ಮುಂದಿನ ಕತೆ. ಮುಂದೆ ಇನ್ನೂ ಮುಂದಿನ ವಿದ್ಯಾಭ್ಯಾಸ ಅವನು ಹೇಗ್ ಮಾಡ್ತಾನೆ ಅನ್ನೋ ವಿಚಾರ ಇದೆ, ಅದನ್ನ ಬೇಕಾದ್ರೆ ನಾಳೆ ಸೇರಿದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಪಟಮಸ್ತು.